ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮ ಅಕ್ಕನಿಗೆ ನಾವು ಕೈ ಚಾಚಿ ಕೇಳಿದ್ರೆ ಯಾರು ನೀವು ಅನ್ನೋ ಹಾಗೆ ಕೇಳಿದ್ಲು. ಆವಾಗ ಏನೋ ಹಾಗೆ ಆಗೋಯ್ತು ರಾಜಮ್ಮ. ನಡೆದೋಗಿದ್ದನ್ನ ಯಾಕೆ ಮತ್ತೆ ಮತ್ತೆ ಕೆಣಕ್ಬೇಕು? ಈಗ ನಮ್ಮ ಮಗಳನ್ನ ಕೊಡ್ತಾ ಇದ್ದೀವಿ, ನಡೆದಿದ್ದೆಲ್ಲ ಮರ್ತು ಹೋಗು. ಅಳಿಯ ಬರ್ತಿದ್ದಾನೆ, ನೀನೇನ್ ಮಾತಾಡ್ಬೇಡ ರಾಜಮ್ಮ. ಏನ್ ತಮ್ಮಯ್ಯ, ಮೂರ್ ಜನ ಸೇರಿ ಏನೋ ಚರ್ಚೆ ಮಾಡ್ತಾ ಇದ್ದೀರಾ? ಅದೇನಿಲ್ಲಕ್ಕ, ಒಂದು ನಿಮಿಷ. ಅಳಿ ಅಂದ್ರೆ ಲಕ್ಷ್ಮಿ ನಿಮ್ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತಿದ್ದಾಳೆ, ಇಬ್ರು ಸೇರಿ ಬಟ್ಟೆ ತಗೊಳ್ಳಿ. ಇಷ್ಟೊಂದು ದುಡ್ಡ ತಗೊಳ್ಳಿ ಅಳಿ ಅಂದ್ರೆ. ಬಟ್ಟೆ ರೇಟ್ ಜಾಸ್ತಿ ಆಗಿದೆ ಸಿದ್ದು, ಈ ದುಡ್ಡಿಗೆ ಸರಿಯಾಗಿ ಖರ್ಚು ಮಾಡಿದ್ರೆ ಐದ್ ಜೊತೆ ಬಟ್ಟೆ ಕೂಡ ಬರೋದಿಲ್ಲ. ಇವಾಗ ಯಾಕೆ ಬಿಡಿ ಮಾವಯ್ಯ, ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ತಗೋತೀವಿ. ಎಂಗೇಜ್ಮೆಂಟ್ಗೆ ಮದುವೆಗೆ ಇನ್ನೂ ಅಷ್ಟು ದುಡ್ಡು ಹಾಕಿ ತೋಳ್ನ ಬಿಡಿ ಹೇಳಿ ಅಂದ್ರೆ. ಸದ್ಯಕ್ಕೆ ನನ್ನ ಮಗಳು ಬಾಯಿ ಬಿಟ್ಟು ಕೇಳಿದಾಳೆ, ನೀವಿಬ್ರು ಹೋಗಿ ಬನ್ನಿ. ಲಕ್ಷ್ಮಿ ಆಸೆ ಪಡ್ತಿದ್ದಾಳಂತೆ ಕಣೋ, ಅವಳ ಸಂತೋಷ ನಿನ್ ಸಂತೋಷ ಅಂತ ಹೇಳ್ತಿಯಲ್ಲ, ಹೋಗೋ. ಸರಿ ಅಮ್ಮ. ಎಷ್ಟೇ ಬೈದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ನನ್ನ ಮೇಲಿನ ಪ್ರೀತಿ ಮಾತ್ರ ನಿನಗೆ ಕಡಿಮೆ ಆಗಲ್ಲ ಕಲ್ಯಾಣಿ. ಆದರೆ ಸಂಪದ ವಿಷಯದಲ್ಲಿ ನೀನು ಈ ಮನೆಯವರೆಲ್ಲ ಸ್ವಲ್ಪ ಕರುಣೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಆಫೀಸರ್, ಪಾಲಿಶ್ ಮಾಡಾಯ್ತು. ಥ್ಯಾಂಕ್ ಯು. ಏನ್ ಹುಡುಕ್ತಾ ಇದ್ದೀರಾ ಆಫೀಸರ್? ಏನಿಲ್ಲ ಹೇಳಿ, ಪರವಾಗಿಲ್ಲ. ಸಂಪದ ಕಾಣಿಸ್ತಿಲ್ವಲ್ಲ, ಅದಕ್ಕೆ ನಾನು ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದೀನೇನೋ ಅಂತ ಅನುಮಾನನ? ಹಾಗಲ್ಲ ಸಂಪದ, ಟಿಫನ್ ಮಾಡಿದ್ಯಾ? ಇಲ್ಲ ರೀ, ಮಾಡ್ತೀನಿ. ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ರಾತ್ರಿ ಎಲ್ಲ ಚಳಿ, ಸೊಳ್ಳೆಗೆ ಬೇರೆ ಸರಿಯಾಗಿ ನಿದ್ದೆನೆ ಬರಲಿಲ್ಲ. ಆದರೂ ಈ ನೋವನ್ನೆಲ್ಲ ಇವಾಗ ನೀವು ಕೇಳಿದ ಮಾತಿಗೆ ಮರ್ತು ಹೋದೆ. ಸಾರಿ ಸಂಪದ, ಅಮ್ಮನ ಬಗ್ಗೆ ನಿನಗೆ ಗೊತ್ತಿರೋದೇ ಅಲ್ವಾ, ಅದಕ್ಕೆ ನಾನೇನು ಮಾತಾಡೋಕ್ಕಾಗಲಿಲ್ಲ. ಅಯ್ಯೋ, ನೀವು ನನಗೆ ಸಾರಿ ಹೇಳೋದು ಯಾಕ್ರಿ? ಅಷ್ಟಕ್ಕೂ ನಾನು ಮಾಡಿರೋ ತಪ್ಪುಗಳಿಗೆ ನನ್ನನ್ನು ಬೇರೆಯವರಂತೂ ಕ್ಷಮಿಸಲ್ಲ. ಆದರೆ ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಮನೇಲಿರೋದಕ್ಕೆ ಆಶ್ರಯ ಕೊಟ್ಟಿದ್ದೀರಾ. ಅಷ್ಟಕ್ಕೂ ನನ್ನನ್ನು ಈ ಮನೇಲಲ್ಲ, ಕೊಟ್ಟಿಗೆಲಿರೋಂದ್ರು ಇರ್ತೀನ್ರಿ. ಸಂಪದ, ನೀನು ತಪ್ಪು ಮಾಡಿದ್ಯಾ, ಅದು ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಡ್ತಿದ್ಯಾ? ಪಶ್ಚಾತ್ತಾಪಕ್ಕೆ ಮೀರಿದ ಪ್ರಾಯಶ್ಚಿತ ಏನಿರುತ್ತೆ ಹೇಳು? ನಿನಗೆ ಈ ಮನೇಲಿರೋ ಅರ್ಹತೆ ಇದೆ ಸಂಪದ, ನಿನ್ನ ನೀನು ಕಡಿಮೆ ಅನ್ಕೋಬೇಡ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಿನಗೂ ಕಲ್ಯಾಣಿ ಅಷ್ಟೇ ಸಮಾನವಾದ ಹಕ್ಕಿದೆ. ಸಾಕು ರೀ, ಈ ಮಾತು ಸಾಕು. ನೀವು ನಂಗೆ ಹೆಂಡತಿ ಸ್ಥಾನನ ಕೊಟ್ಟರು, ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು, ನನ್ನ ಸ್ಥಾನನ ನಾನ್ ಕಳ್ಕೊಂಡಿದ್ದೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಮೊಸಳೆ ಕಣ್ಣೀರ್ ಹಾಕ್ತಿದ್ಯೇ? ಲೋ ಶೌರ್ಯ,
ಇವಳು ಮಾಮೂಲಿ ನಟಿ ಅಲ್ಲ ಕಣೋ. ಹೆಣ್ಣಿನ ಕಣ್ಣೀರು ಗಂಡಿಗೆ ಶಾಪ ಅಂತಾರೆ. ಹಾಗಂತ ಇಂಥ ಮೊಸಳೆ ಕಣ್ಣೀರಿಗೆಲ್ಲ ನೀನು ಕರ್ಗು ಹೋಗ್ಬೇಡ, ಹುಷಾರು. ಮನೆ ಕಾಲಿಡೋದು ದೊಡ್ಡ ವಿಷಯ ಅಲ್ಲ ಕಣೋ. ಸೊಸೆ ಅಂದ್ರೆ ಮನೆ ಗೌರವನ ಕಾಪಾಡ್ಕೊಂಡು ಹೋಗೋ ತರ ಇರ್ಬೇಕು, ಮನೆಗೆ ಬೆಳಕನ್ ಕೊಡೋ ತರ ಇರ್ಬೇಕು, ಮನೆಗೋಸ್ಕರ ಮನೇಲಿರೋ ಮನುಷ್ಯರಿಗೋಸ್ಕರ ಎಂತ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ಬೇಕು. ಆದ್ರೆ ಈ ಸಂಪದಗೆ ಇದರಲ್ಲಿ ಒಂದು ಗುಣ ಕೂಡ ಇಲ್ಲ. ಈ ವಿಷಯಗಳಲ್ಲಿ ಇವಳಿಗಿಂತ ಕಲ್ಯಾಣಿ ಸಾವಿರ ಪಾಲು ಬೆಟರ್. ಕಾಲಿಗೆ ಗಾಜಿನ ಪೀಸ್ ಚುಚ್ಕೊಂಡ್ರು ಅಖಂಡ ಜ್ಯೋತಿನ ಕೆಳಗಡೆ ಇಳಿಸ್ಲಿಲ್ಲ. ಪ್ರಾಣ ಹೋಗತ್ತೆ ಅಂತ ಗೊತ್ತಿದ್ರು ಸಂಪದ ಮಗುಗೋಸ್ಕರ ಕೆಂಡದ ಮೇಲೆ ನಡೆದ್ಲು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಂಪದ ತರ ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ ಅವಳು. ಅಮ್ಮ ಪ್ಲೀಸ್, ನೀನ್ ಮತ್ತೆ ಶುರು ಮಾಡ್ಬೇಡ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಸಂಪದ ಹುಷಾರು ನಿಂತ್ಕೋ ಶೌರ್ಯ. ಮೊದಲೇ ದಿನಗಳು ಚೆನ್ನಾಗಿಲ್ಲ, ಮನೇಲಿ ಶಕುನಗಳು ಕೂಡ ಸರಿಯಾಗಿಲ್ಲ. ಪ್ರತಿದಿನ ಹೊರಗಡೆ ಹೋಗೋಕ್ಕೂ ಮುಂಚೆ ನೀನ್ ಹೆಂಡತಿ ಮುಖ ನೋಡ್ಕೊಂಡೆ ಹೋಗು. ನಿಜಾನೇ ಶೌರ್ಯ, ಹಾಗೆ ಮಾಡಿದ್ರೇನೆ ಒಳ್ಳೇದು. ಆದ್ರೆ ನನಗೊಂದು ಡೌಟ್, ಅತ್ಗೆ ಹೆಂಡತಿ ಅಂದ್ರೆ ನಿನ್ ಪ್ರಕಾರ ಮೊದಲನೇ ಹೆಂಡತಿ ಸಂಪದಾನ, ಇಲ್ಲ ಅಂದ್ರೆ ಎರಡನೇ ಹೆಂಡತಿ ಕಲ್ಯಾಣಿನ? ಪೆದ್ದಿನೇ ಆಗಿದ್ರು, ಒಳ್ಳೆ ಡೈಲಾಗೆ ಹೊಡೆದೆ. ಲಾಜಿಕ್ ಪ್ರಕಾರ ಅಂತೂ ಸಂಪದಾನೇ ಮೊದಲನೇ ಹೆಂಡತಿ, ಅವಳೇ ಎದುರು ಬರಬೇಕು ಅಲ್ವಾ? ಬಿಡ್ತೀನಿ ಪ್ರತಿಯೊಂದ್ರಲ್ಲೂ ತಕ್ಕ ತೈ ಅಂತ ಅಡ್ಡ ಬಂದ್ರೆ. ನಾನೇನಂದೆ ಅತ್ಗೆ, ನಿಜಾನೇ ಅಲ್ವಾ ಹೇಳಿದ್ದು? ಸಾಕು, ಬಾಯಿ ಮುಚ್ಚೆ. ಹೆಂಡತಿ ಅಂದ್ರೆ ಗಂಡ ಗಂಡನ ಮನೆ ಮರ್ಯಾದೆ ತೆಗೆದು ಹೋಗೋಳಲ್ಲ, ಗಂಡನೇ ಪ್ರಾಣ ಅಂತ ಬದುಕೋಳು, ಗಂಡನ್ನ ತನ್ನ ಕಣ್ಣಲ್ಲಿಟ್ಕೊಂಡು ನೋಡ್ಕೊಳ್ಳೋಳು. ಕಲ್ಯಾಣಿ, ಇವತ್ತಿಂದ ಶೌರ್ಯ ಮನೆಯಿಂದ ಆಚೆ ಹೋಗುವಾಗ ನೀನ್ ಅವನ್ ಕಣ್ ಮುಂದೆ ಬರಬೇಕು. ಅತ್ತೆ, ನೀವು ನನ್ನ ಮೇಲಿರೋ ಕೋಪದಿಂದ ನೀವು ನನ್ನ ಪದೇ ಪದೇ ಅಪಾರ್ಥ ಮಾಡ್ಕೋತಿದ್ದೀರ. ನಾನಿಲ್ಲಿಗೆ ಶೌರ್ಯ ಪಕ್ಕದಲ್ಲಿ ಹೆಂಡತಿ ಸ್ಥಾನಕ್ಕೋಸ್ಕರ ಬಂದಿಲ್ಲ. ನನ್ನ ಈ ಮನೆ ಸೊಸೆಯಾಗಿ ಅಲ್ದೇ ಇದ್ರು ಒಬ್ಬ ಮನುಷ್ಯಳ ಹಾಗಾದ್ರೂ ನೋಡಿ ಅತ್ತೆ. ಹಾಗೆ ನೋಡ್ತಾ ಇರೋದಕ್ಕೇನೆ ನಿನಗೆ ತಿನ್ನೋದಕ್ಕೆ ಒಂದ್ ತುತ್ತು ಅನ್ನನಾದ್ರೂ ಹಾಕ್ತಿರೋದು? ನನ್ನ ಜಾಸ್ತಿ ಕೆಣಕ್ಬೇಡ. ಕಲ್ಯಾಣಿ, ನೀನ್ ಹೋಗಿ ಎದ್ರಿಗ್ ಬಾ. ಸರಿ ಅತ್ತೆ. ದಮಯಂತಿ, ಈಗಲಾದರೂ ಕಲ್ಯಾಣಿನ ಅರ್ಥ ಮಾಡ್ಕೊಂಡಿಯಲ್ಲ ನೀನು? ಈ ದಿನಕ್ಕೋಸ್ಕರನೇ ನಾನು ಎಷ್ಟು ದಿವಸಗಳಿಂದ ಕಾಯ್ತಿದ್ದೆ. ನಿನ್ ಸಂತೋಷನ ಸ್ವಲ್ಪ ಕಡಿಮೆ ಮಾಡ್ಕೊಳಮ್ಮ ಅನುಪಮ. ನಾನೇನ್ ಕಲ್ಯಾಣಿನ ಪೂರ್ತಿಯಾಗಿ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ನಿನ್ನ ಮಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಕಾರಣ ಈ ಸಂಪದ ಅನ್ನೋ ಅನಿಷ್ಟ ಮತ್ತೆ ನನ್ನ ಮಗನಿಗೆ ಗಂಟು ಹಾಕೋಬಾರ್ದು ಅಂತ ಕಲ್ಯಾಣಿನ ಎದುರುಗ್ ಬಾ ಅಂದೆ. ಹಾಗಂತ ನೀನ್ ಅಂದ್ಕೊಳ್ತಾ ಇದೀಯ? ಇದು ಸಂಪದನ್ ಮೇಲಿರೋ ಪ್ರೀತಿಯಿಂದಲ್ಲ, ಈ ಮನೆ ಸೊಸೆ ಕಲ್ಯಾಣಿ ಮೇಲೆ ನಿನಗಿರೋ ಗೌರವದಿಂದ ಅಷ್ಟೇ. ನಾನ್ ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ಅನ್ಕೋಬೇಡಿ ಅಮ್ಮ, ನನ್ ಸಪೋರ್ಟ್ ಕಲ್ಯಾಣಿಗೆ. ಆದ್ರೆ ಹೀಗೆ ಎಷ್ಟ್ ದಿನ ಶೌರ್ಯ ಬೇರೆಯವ್ರ ಬಲವಂತದಿಂದ ಕಲ್ಯಾಣಿ ಜೊತೆ ಹೇಗ್ ಕ್ಲೋಸ್ ಆಗಿರ್ತಾನೆ ಹೇಳಿ?
ಶೌರ್ಯಗಂತೂ ಕಲ್ಯಾಣಿ ಮೇಲೆ ಪ್ರೀತಿ ಹುಟ್ಟಬೇಕಲ್ವಾ? ಕಲ್ಯಾಣಿ ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅನ್ನೋಷ್ಟು ಬದಲಾಗ್ಬೇಕು ಅಲ್ವಾ? ಕಲ್ಯಾಣಿದು ನಿಜವಾದ ಪ್ರೀತಿ, ಇದು ಆದಷ್ಟು ಬೇಗ ನಿಮ್ಗೆಲ್ಲ ಅರ್ಥವಾಗುತ್ತೆ. ಪ್ರತಿದಿನ ಹೊರಗಡೆ ಹೋಗೋಕ್ಕೂ ಮುಂಚೆ ನಿನ್ ಹೆಂಡತಿ ಮುಖ ನೋಡ್ಕೊಂಡೆ ಹೋಗು. ಹೆಂಡತಿ ಅಂದ್ರೆ ನಿನ್ ಪ್ರಕಾರ ಮೊದಲನೇ ಹೆಂಡತಿ ಸಂಪದಾನ, ಇಲ್ಲ ಅಂದ್ರೆ ಎರಡನೇ ಹೆಂಡತಿ ಕಲ್ಯಾಣಿನ? ನಿಮ್ಮಪ್ಪ ಏನು ಕಂದ, ನಿಮ್ಮಮ್ಮನ್ ತರಾನೇ ಹಾಗ್ ಬದಲಾಗ್ತಿದ್ದಾರೆ? ಸ್ವಲ್ಪ ದಿನ ಆದ್ಮೇಲೆ ನಿಧಾನವಾಗಿ ಅವಳನ್ನ ಕಳಿಸ್ಬಿಡ್ತಾರೆ ಅನ್ಕೊಂಡೆ. ಆದ್ರೆ ನಿಮ್ಮಮ್ಮ ಇಲ್ಲೇ ಇರೋದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ನನಗೇನೂ ಅರ್ಥ ಆಗ್ಲಿಲ್ಲ. ಅಷ್ಟಕ್ಕೂ ನಿಮ್ಮಪ್ಪಂಗೆ ನನ್ ಮೇಲೆ ಪ್ರೀತಿ ಇದೆಯಾ ಕಂದ? ನಿಮ್ಮಮ್ಮ ಇಲ್ದೇ ಇರೋ ಅಷ್ಟು ದಿನ ಪ್ರೀತಿ ಅಂದ್ರೆ ಹೀಗಿರುತ್ತಾ ಅನ್ನೋ ಹಾಗೆ ನೋಡ್ಕೊಂಡ್ರು. ನಿಮ್ಮಮ್ಮ ಬಂದ ತಕ್ಷಣ ಸಂಪೂರ್ಣವಾಗಿ ಬದಲಾಗೋಗಿದ್ದಾರೆ. ಮುಂಚೆ ಇದ್ದ ಹಾಗೆ ನನ್ ಜೊತೆ ಪ್ರೀತಿಯಿಂದ ಇರ್ತಿಲ್ಲ. ಕೊನೆಗೆ ನಿಮ್ಮಜ್ಜಿ ಹೇಳುವವರೆಗೂ ನನ್ನ ಎದುರುಗಡೆ ಬರೋಕ್ ಬಿಡ್ಲಿಲ್ಲ. ಅಷ್ಟಕ್ಕೂ ಯಾಕೆ ಈ ತರ ಮಾಡ್ತಿದ್ದಾರೆ? ಮತ್ತೆ ನಿಮ್ಮಮ್ಮನ ಮೇಲೆ ನಿಮ್ ತಂದೆ ಮನ್ಸಲ್ಲಿ ಪ್ರೀತಿ ಹುಟ್ಟಿದ್ಯಾ? ನನ್ನ ನಿಧಾನವಾಗಿ ಮರೆತು ಹೋಗ್ತಿದ್ದಾರ? ನಿಮ್ಮಪ್ಪಂಗಿಂತ ನೀನ್ ತುಂಬಾ ಗ್ರೇಟ್ ಕಂದ. ಆಗ್ಲೂ ಈಗ್ಲೂ ಯಾವಾಗ್ಲೂ ನೀನು ನನ್ ಪಾರ್ಟಿನೇ. ನೀನ್ ಮಾತ್ರ ನಿಮ್ಮಮ್ಮನ ಹತ್ರ ಹೋಗ್ಲಿಲ್ಲ. ನಿಮ್ಮಮ್ಮ ಕರೆಕ್ಟ್ ಅಲ್ಲ ಅಂತ ನಿನ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಈ ವಿಷಯ ನಿಮ್ಮಪ್ಪಂಗೆ ಯಾವಾಗ ಅರ್ಥ ಆಗತ್ತೆ ಕಂದ? ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಕಂದ ನಿಲ್ಲು. ಏನ್ ಕಂದ, ಹೆತ್ರೆ ಮಾತ್ರ ನಿನ್ ಮಗು ಆಗಲ್ಲ. ಇವನು ನನ್ ಮಗ, ನನ್ ಕಂದ. ಇನ್ನೊಂದ್ಸಲ ನೀನ್ ಕಂದ ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಯಾವತ್ತಾದ್ರೂ ಇವನ್ನ ಎತ್ಕೊಂಡು ಆಡ್ಸಿದ್ಯಾ? ಅಷ್ಟಕ್ಕೂ ಇವನ್ ಮುಖ ಸರಿಯಾಗಿ ನೋಡಿದ್ಯಾ? ಇದ್ದಕ್ಕಿದ್ದ ಹಾಗೆ ಪ್ರೀತಿಸೋ ಹಾಗೆ ನಾಟಕ ಆಡ್ಬೇಡ. ನಿನ್ ನಾಟಕ ಏನಿದ್ರು ಆಫೀಸರ್ ಮುಂದೆ ಇಟ್ಕೋ. ಒಳ್ಳೆಯವರಲ್ವಾ, ನಂಬಿಡ್ತಾರೆ. ನಿನ್ನ ದುರ್ಬುದ್ಧಿ ನನಗ್ ತಾನೆ ಗೊತ್ತಿರೋದು. ಸಾಕು, ನಿಲ್ಲಿಸ್ತೀಯಾ? ಏನು ಮದರ್ ತೆರೆಸಾ ಹಾಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ ಚಿಕ್ಕ ಮಗುಗೆ? ನಾಲ್ಕು ದಿನ ಹಾಲು ಕುಡಿಸಿ ನಾಲ್ಕು ಸಲ ಆಡಿಸಿ ಹತ್ರ ಅದೆ. ನನ್ನ ಮಗುನ ಅಡ್ಡ ಇಟ್ಕೊಂಡು ನನ್ನ ಗಂಡನ್ಗೆ ಹತ್ರ ಅದೆ. ಆದ್ರೆ ಶೌರ್ಯ ಚಿಕ್ಕ ಮಗು ಅಲ್ವಲ್ಲ, ನಿನ್ನ ಮಾಯಲ್ಲಿ ಬೀಳ್ದೇನೆ ಹುಷಾರಾದ. ಎರಡು ಮೂರು ತಿಂಗಳಲ್ಲಿ ಶೌರ್ಯಂಗೆ ನಿನ್ ಮೇಲೆ ಪ್ರೀತಿ ಹುಟ್ಟು, ಶೌರ್ಯಂಗೆ ನೀನು ಹತ್ರ ಆಗೋದೆ. ನಿನಗ್ ತುಂಬಾ ಹತ್ರ ಆಗೋಗಿದ್ದಾನೆ ಅಂತ ನೀನ್ ಅನ್ಕೋತಿದ್ಯಾ? ಅದೇ ಶೌರ್ಯನ್ ಜೊತೆ ನಾನು ಎರಡು ವರ್ಷ ಸಂಸಾರ ಮಾಡಿದ್ದೀನಿ, ಮತ್ತೆ ನನ್ ಮೇಲೆ ಶೌರ್ಯಂಗೆ ಎಷ್ಟು ಪ್ರೀತಿ ಇರ್ಬೇಕು? ನಾನ್ ಶೌರ್ಯನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ? ಅಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋಳೆ ಆಗಿದ್ರೆ ಶೌರ್ಯ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತ ಗೊತ್ತಿದ್ದು ಆ ಸಿದ್ದು ಜೊತೆ ಹೇಗೆ ಹೊರಟೋದೆ? ನಾಚಿಕೆ ಆಗಲ್ವಾ ನಿಲ್ಲಿ ಅಜ್ಜಿ, ಸಂಪದಾಗೆ ಹೊಡಿಬೇಡಿ. ಯಾಕ ಕಲ್ಯಾಣಿ ತಡೆದ್ಬಿಟ್ಟೆ? ಹೊಡಿಲಿ ಬಿಡು. ನೀನ್ ನನ್ನ ಹೊಡಿಯಕ್ ಬಿಡೋದಿಲ್ಲ, ಯಾಕೆ ಅಂದ್ರೆ ನೀನ್ ತುಂಬಾ ಇಂಟೆಲಿಜೆಂಟ್ ಅಲ್ವಾ? ನನ್ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ಶೌರ್ಯ ಫಸ್ಟ್ ನಿನ್ನ ಬಿಟ್ಬಿಡ್ತಾನೆ. ಇವಾಗ ಅರ್ಥ ಆಯ್ತಲ್ಲ ಅಜ್ಜಿ, ಸಂಪದ ನಮ್ಮನ್ನ ಬೇಕು ಅಂತಾನೆ ಕೆಣಕ್ತಾ ಇದ್ದಾಳೆ. ಆಫೀಸರ್ ಹತ್ರ ನಮ್ಮನ್ನ ಕೆಟ್ಟವರಾಗಿ ಮಾಡಿ ಅವ್ರ ಹತ್ರ ಸಿಂಪತಿ ಗಿಟ್ಟಿಸ್ಕೊಂಡು ಹತ್ರ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಈ ತರ ಮಾಡಿನೆ ನಮ್ಮನ್ನೆಲ್ಲ ಆಫೀಸರ್ ಮತ್ತೆ ದ್ವೇಷಿಸೋ ಹಾಗೆ ಮಾಡೋಕ್ ನೋಡ್ತಾ ಇದ್ದಾಳೆ. ಎಷ್ಟು ದಿನ ಈ ತರ ಮಾಡ್ತಾಳೋ ನಾವು ನೋಡೋಣ.
ನೂರು ತಪ್ಪು ಮಾಡಿ ಶಿಶುಪಾಲಂಗು, ಅವನ್ ಪಾಪದ್ ಕೊಡ ತುಂಬಲಿ ಅಂತ ಕೃಷ್ಣ ಕಾದ್ನಂತೆ. ಸಂಪದನ್ ಪಾಪದ್ ಕೊಡ ತುಂಬಿದ ತಕ್ಷಣ ಆಫೀಸರೇ ಕುತ್ತಿಗೆ ಕೈ ಹಾಕಿ ಹೊರಗಡೆ ದಬ್ತಾರೆ. ಅಲ್ಲಿವರೆಗೂ ವೇಟ್ ಮಾಡೋಣ. ಹ್ಮ್, ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಸೀನ್ ಪೂರ್ತಿ ರಿವರ್ಸ್ ಅಲ್ಲಿ ಇರುತ್ತೆ. ನಾನ್ ನಿನ್ ಸ್ಥಾನಕ್ಕೆ ಬರೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ ಬಿಡು, ಬೇಗನೆ ಫಿನಿಶ್ ಮಾಡ್ತೀನಿ. ಎಷ್ಟು ಕೊಬ್ಬು ಬಂದಿದೆ ಇವಳಿಗೆ, ಹೇಗ್ ಬಂತು, ಯಾರನ್ನ ನೋಡ್ಕೊಂಡು. ಶೌರ್ಯ ಅಮ್ಮ, ಶೌರ್ಯನೇ ಅವಳಿಗಿರೋ ಬಲ. ಶೌರ್ಯನ ಮುಂದೆ ಬದಲಾಗಿರೋ ತರ ನಾಟಕ ಮಾಡ್ತಾ ಇದ್ದಾಳೆ ಇವಳು. ಸಂಪದ ಎಂಥವಳು, ಅವಳ ನಡವಳಿಕೆ ಎಂಥದ್ದು ಅಂತ ಶೌರ್ಯನಿಗೆ ಗೊತ್ತಾಗೋವರೆಗೂ ಇವಳು ಹೀಗೆ ನಾಟಕ ಮಾಡ್ತಿರ್ತಾಳೆ. ಏನಾದರೂ ಆಗ್ಲಿ, ಸಂಪದನ ಬಗ್ಗೆ ಶೌರ್ಯನಿಗೆ ಗೊತ್ತಾಗ್ಲೇಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಶೌರ್ಯ, ಹೇಗಿದ್ಯಾ? ಗುಡ್ ಮೇಡಮ್, ನೀವು? ಆಸ್ ಯೂಶುವಲ್ ಟೆನ್ಷನ್ ಪ್ರೆಷರ್. ನಮ್ ಜಾಬ್ ಅಲ್ಲಿ ಅದೆಲ್ಲ ಕಾಮನ್ ಅಲ್ವಾ ಮೇಡಮ್? ಎಸ್ ಎಸ್, ಯು ಆರ್ ರೈಟ್. ನಿನ್ನ ಇಲ್ಲಿ ವೇಟ್ ಮಾಡಿಸೋದಕ್ಕೆ ರೀಸನ್, ನಿನ್ನೆ ನಮ್ಮ ಕಾನ್ಸ್ಟೇಬಲ್ ನಿಮ್ಗೆ ಫೈಲ್ ತಂದು ಕೊಟ್ರಲ್ವಾ? ಹೌದು ಮೇಡಮ್. ಅದು ತುಂಬಾ ಇಂಪಾರ್ಟೆಂಟ್. ಫಾಸ್ಟ್ ಆಗಿ ಸ್ಟಡಿ ಮಾಡಿ, ಫುಲ್ ಆಗಿ ಡೀಟೇಲ್ಸ್ ಚೆಕ್ ಮಾಡಿ, ಸೈನ್ ಮಾಡಿ ನನಗೆ ಕಳಿಸು. ಆಮೇಲೆ ನಾನು ಸ್ಟಡಿ ಮಾಡಿ ಮಿನಿಸ್ಟರ್ ಕಳಿಸ್ತೀನಿ. ಶ್ಯೂರ್ ಮೇಡಮ್. ಓಕೆ. ಹಾಂ, ಕೇಳೋದು ಮರ್ತು ಹೋದೆ, ಹೇಗಿದೆ ಮ್ಯಾರೇಜ್ ಲೈಫ್? ನಿನ್ನ ವೈಫು ಮಗು ಹೇಗಿದ್ದಾರೆ? ಗುಡ್ ಮೇಡಮ್, ಚೆನ್ನಾಗಿದ್ದಾರೆ. ಸರಿ, ಹಾಗಾದರೆ ನಾಳೆ ಫೈಲ್ಗೋಸ್ಕರ ನಿಮ್ಮ ಮನೆಗೆ ಬರ್ತೀನಿ. ಕೆಲಸದ ಜೊತೆಗೆ ನಿನ್ನ ವೈಫ್ನ ಅಮ್ಮನ್ನ ಮಾತಾಡಿಸ್ದ ಹಾಗಾಗತ್ತೆ. ಓ ಗಾಡ್, ಮೇಡಮ್ಗೆ ನನ್ನ ಹೆಂಡತಿ ಕಲ್ಯಾಣಿ ಅಂತ ಮಾತ್ರ ಗೊತ್ತು. ಈಗ ಮನೇಲಿ ಸಂಪದ ನೋಡಿದ್ರೆ ಅವಳು ನನ್ನ ಹೆಂಡತಿ ಅಂತ ಗೊತ್ತಾದರೆ ತುಂಬ ವರ್ಸ್ಟ್ ಆಗಿರುತ್ತೆ. ಶೌರ್ಯ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ನಾಳೆ ಮೇ ಬಿ ನನ್ನ ವೈಫ್ ಇರಲ್ಲ ಅನ್ಸುತ್ತೆ, ಊರಿಗೆ ಹೋಗ್ತೀನಿ ಅಂತಿದ್ಲು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಹೌದಾ? ಓಕೆ, ನಾನು ಫೈಲ್ ತರ್ತೀನಿ ಬಿಡಿ ಮೇಡಮ್. ನನ್ನ ವೈಫ್ ಊರಿಂದ ಬರ್ತಿದ್ದ ಹಾಗೆ ನಾನೇ ಕಾಲ್ ಮಾಡಿ ಹೇಳ್ತೀನಿ. ಇಟ್ಸ್ ಓಕೆ. ಮತ್ತೆ ಹೇಳ್ತಿದ್ದೀನಿ, ಆ ಫೈಲ್ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಚೆಕ್ ಮಾಡು. ಸರಿ ಮೇಡಮ್. ಹ್ಮ್, ಬೇಗ ವರ್ಕ್ ಫಿನಿಶ್ ಮಾಡಿ ಮೇಡಮ್ಗೆ ಫೈಲ್ ಕೊಟ್ಬಿಡ್ತೀನಿ. ಲಾಭ ಇಲ್ಲ. ದಮಯಂತಿ ಅತ್ತೆನ ಅನುಪಮಮ್ಮ ಅವ್ರನ್ನ ನೋಡ್ಕೊಂಡು ಕಲ್ಯಾಣಿ ತುಂಬಾ ಓವರ್ ಮಾಡ್ತಿದ್ದಾಳೆ. ಶತ್ರುಗಳು ಬಲ ಪಡೆಯೋದ್ರೊಳಗಡೆ ಮತ್ತೆ ಚೇತರಿಸ್ಕೊಳಕಾಗದಿರೋಷ್ಟು ಏಟ್ ಕೊಡ್ಬೇಕು. ಇದು ರಾಜನೀತಿ. ಅದನ್ನ ಈಗ್ಲೇ ನಿನ್ ಮೇಲೆ ಪ್ರಯೋಗಿಸ್ತೀನಿ ಕಲ್ಯಾಣಿ. ನಿನ್ನ ಹೇಗಾದ್ರೂ ಶೌರ್ಯ ಅಸಹ್ಯ ಪಟ್ಕೊಳ್ಳೋ ಹಾಗೆ ಮಾಡ್ಬೇಕು. ನನಗ್ ನೀವು ಹೊಡೆದ್ರಿ ಬೈದ್ರಿ ಅಂದ್ರೆ ಒಳ್ಳೇದೇ ಆಯ್ತು ಅಂತ ದಮಯಂತಿ ಅತ್ತೆ ಖುಷಿ ಪಡ್ತಾಳೆ. ಶೌರ್ಯ ಏನು ಅನ್ನೋದಿಲ್ಲ. ಅದಕ್ಕೆ ಈ ಸಲ ಶೌರ್ಯನ್ನ ದಮಯಂತಿ ಅತ್ತೆನ ಇಬ್ಬರನ್ನೂ ನಿನಗ್ ರಿವರ್ಸ್ ಆಗೋ ಹಾಗೆ ಮಾಡ್ತೀನಿ. ಯಾವ ಫೈಲ್ ಅನ್ನ ನನ್ನ ಕೈಯಿಂದ ನೀನ್ ಕಿತ್ಕೊಂಡ್ಯೋ ಅದೇ ಫೈಲಿಂದಾನೆ ನಿನಗ್ ಬಯಸ್ತೀನಿ. ಏನಂದೆ ಅನುಪಮ್ಮ, ನಿನ್ನ ಮಗಳ ತಂಟೆಗೆ ಬಂದ್ರೆ ಸಾಯಿಸ್ಬಿಡ್ತೀಯಾ? ಇವಾಗ ನಾನು ಡೈರೆಕ್ಟ್ ಆಗಿ ಬರ್ತಿಲ್ಲ, ಶೌರ್ಯನ್ನ ದಮಯಂತಿ ಅತ್ತೆನ ನಿಮ್ಮ ಮಗಳ ಕಡೆ ಡೈವರ್ಟ್ ಮಾಡ್ತಿದ್ದೀನಿ.
ನೀನೇನ್ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಈ ಸುತ್ತಮುತ್ತ ಅಷ್ಟೇ ಅಲ್ಲ, ಅಕ್ಕಪಕ್ಕ ರಾಜ್ಯದಲ್ಲೂ ಇಷ್ಟು ಚೆನ್ನಾಗಿ ಎಲ್ಲೂ ಇರಲ್ಲ. ಇವಾಗ ಈ ಪೇಪರ್ಸ್ನ ಇಲ್ಲಿ ಹತ್ರದಲ್ಲೇ ಎಲ್ಲಾದ್ರೂ ಸುಟ್ರೆ ಅನುಮಾನ ಬರುತ್ತೆ. ಯಾವ ಅನುಮಾನನೂ ಬರದೇ ಇರೋ ಹಾಗೆ ಕೆಲಸ ಪೂರ್ತಿ ಆಗ್ಬೇಕು. ಹೇಗೆ